ಕಾಂಗ್ರೆಸ್ನವರಿಗೆ ಧಮ್ಮಿಲ್ಲ, 135 ಶಾಸಕರಿದ್ರು ನಿಮಗೆ ನಮ್ಮ ವೀರ್ಯಾಣು ಬೇಕಾ? ಹೀಗಂತ ಬಳ್ಳಾರಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ದಿನಕ್ಕೊಬ್ಬ ಬಿಜೆಪಿಯ ಮಾಜಿ ಹಾಲಿ ಶಾಸಕರನ್ನ ಕರೆದು ಡಿಕೆಶಿ ಮಾತನಾಡ್ತೇನೆ ಅಂತ ಹೇಳ್ತಿದ್ದಾರೆ. 135 ಜನ ಶಾಸಕರಿದ್ರೂ ಆಡಳಿತ ನಡೆಸೋದಕ್ಕೆ ನಿಮಗೆ ನಮ್ಮದೇ ವೀರ್ಯಾಣು ಬೇಕು ಅಂದ್ರೆ ಏನ್ ಮಾಡೋಣ? 5 ಲಕ್ಷ ಸಿಗುತ್ತೆ ಅಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳ್ತಾನೆ. 5 ಕೋಟಿ ಕೊಡ್ತೀನಿ, ಸಚಿವ ಶಿವಾನಂದ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಳ್ತಾನಾ? ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ಹಣ ಕೊಡ್ತೇನೆ ಅಂದ್ರೆ ಜೀವ ಕಳೆದುಕೊಳ್ತಾರಾ? ಕಾಮನ್ ಸೆನ್ಸ್ ಬೇಕು. 135 ಸೀಟು ಗೆದ್ಮೇಲೆ ಎಷ್ಟು ದುರಹಂಕಾರ ಬಂತು ಅಂದ್ರೆ ಸೂರ್ಯ ಚಂದ್ರರನ್ನ ಆಳುವ ಲೆಕ್ಕಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ನಾಳೆಯೇ 5 ಕೋಟಿ RTGS ಮೂಲಕ ಹಣ ವರ್ಗಾವಣೆ ಮಾಡ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಇಂಥ ಸಚಿವರನ್ನ ಇಟ್ಕೊಂಡು ಅಧಿಕಾರ ನಡೆಸೋದಕ್ಕೆ ಆಗಲ್ಲ ಅಂತ ಬಿಜೆಪಿಯವರನ್ನ ಕರೀತಾ ಇದ್ದಾರೆ. ಡಿಸೆಂಬರ್ ತನಕ ಸರ್ಕಾರ ಉಳಿಯೋದಿಲ್ಲ, ಇನ್ನು 5 ವರ್ಷ ಆಳೋದು ದೂರದ ಮಾತು. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಹಗುರವಾಗಿ ಮಾತನಾಡ್ತಾರೆ, ಈ ಸರ್ಕಾರ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಪಕ್ಷಕ್ಕೆ ಬೇಸಿಕ್ ಇಲ್ಲ, ಅಸ್ತಿತ್ವನೇ ಇಲ್ಲ, ಇನ್ನೇನು ಸರ್ಕಾರ ಉಳಿಯುತ್ತೆ? ಲೋಕಸಭೆ ಎದುರಿಸಲು ದಮ್ಮಿಲ್ಲ, ಕಾರ್ಯಕರ್ತರ ಮತ್ತು 135 ಶಾಸಕರ ಬಳಿ ದಮ್ಮಿಲ್ಲ, ಹೀಗಾಗಿ ಹೊಸ ವೀರ್ಯಾಣು ಬೇಕಾಗಿದೆ ಅಂತ ಯತ್ನಾಳ್ ಆಕ್ರೋಶದ ಮಾತುಗಳನ್ನಾಡಿದ್ರು. ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ವಿಚಾರ ಅದು ಕೇಂದ್ರದ ನಾಯಕರು ತೆಗೆದುಕೊಂಡ ನಿರ್ಣಯ, ನಮ್ಮ ವ್ಯಾಪ್ತಿಯಲ್ಲಿ ಬರುವ ವಿಚಾರ ಅಲ್ಲ, ಕೇಂದ್ರದ ವ್ಯಾಪ್ತಿಯಲ್ಲಿದೆ, ಇದಕ್ಕೆ ಹೆಚ್ಚು ಮಾತಾಡಲ್ಲ. ಕೆಲವು ನಿರ್ಣಯ ದೇಶದ ಹಿತದೃಷ್ಟಿ ಮತ್ತು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೆಲವು ನಿರ್ಣಯ ತೆಗೆದುಕೊಳ್ತಾರೆ, ನಮಗೆ ಕೊಟ್ಟ ಜವಾಬ್ದಾರಿ ಮಾತ್ರ ಅಷ್ಟು ಕೆಲಸ ಮಾಡ್ತೀವಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಮೇಲೆ ಹೇರೋದಿಲ್ಲ, ಪಕ್ಷದ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಚುನಾವಣಾ ಸಂದರ್ಭದಲ್ಲಿ ಕೆಲವೊಂದು ಹೇಳಬೇಕಿತ್ತು, ಹೇಳ್ದೆ. ಈಗ ಲೋಕಸಭೆ ಗೆಲ್ಲಬೇಕು, ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು, ಮೋದಿ ಕೈಯಲ್ಲಿ ದೇಶ ಸುರಕ್ಷಿತವಾಗಿದೆ, ರಾಜ್ಯದಲ್ಲಿ 25 ಗೆಲ್ಲಬೇಕು ಅನ್ನೋದೊಂದೇ ನಮ್ಮ ಗುರಿ. ವಿಪಕ್ಷ ನಾಯಕನ ವಿಚಾರದಲ್ಲಿ ನನ್ನ ಪರ ವಿರೋಧ ಇದ್ದವರೂ ಪಕ್ಷದಲ್ಲಿದ್ದಾರೆ, ಪ್ಲಸ್ ಮೈನಸ್ ಇದ್ದ ಹಾಗೆ ಯಾರು ಪರಿಪೂರ್ಣ ಇದ್ದಾರೆ? ಪ್ರತಿ ಮನೆಯಲ್ಲೂ ದೋಷ ಇರುತ್ತೆ, ಇಲ್ಲೂ ಇದೆ. ಲೋಕಸಭೆ ಟಿಕೆಟ್ ಬಗ್ಗೆ ಯಾವುದೇ ಚರ್ಚೆ ಇಲ್ಲ, ಇದೆಲ್ಲ ಮಾಧ್ಯಮಗಳ ಸೃಷ್ಟಿ, ಯಾವುದೇ ಫೈನಲ್ ಆಗಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ರು.